ನೋಡಿ ಹೇಗೆ ಬಂದಿದೆ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ ನೋಡಿ ಇದು ನಾನು ಹೇಳಿದ್ರೆ ಗೊತ್ತಾಗೋದಲ್ಲ ನೀವು ಈ ರೀತಿ ಮಾಡಿ ನೋಡಿ ಹಲೋ ಹಾಯ್ ಅಟಿಲ್ ದರಸಿ ಮಮತಕ್ಕ ಮಾಡುವ ನಮಸ್ಕಾರ ಅಟಿಲ್ ದರಸಿ ಮಮತಕ್ಕನ ಇವತ್ತಿನ ಕೈ ರುಚಿಯಲ್ಲಿ ಒಂದು ಒಳ್ಳೆ ರೆಸಿಪಿ ತಂದಿದ್ದೇನೆ ಅದು ತರುಭೂತಾಯಿಯ ಪುಳಿಮುಂಚಿ ಸಣ್ಣ ಸಣ್ಣ ಭೂತಾಯಿಯ ಪುಳಿಮುಂಚಿ ಇದಕ್ಕಿಂತ ಮುಂಚೆ ನಾನು ಒಂದು ಪುಳಿಮುಂಚಿ ರೆಸಿಪಿ ಹಾಕಿದ್ದೇನೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲಿ ಹೋದ್ರು ಹೇಳಿದ್ರು ಒಮ್ಮತಕ್ಕ ನಿಮ್ಮ ಪುಳಿಮುಂಚಿ ಮಸಾಲೆ ನಾವು ಮಾಡಿದೇವೆ ತುಂಬಾ ಒಳ್ಳೆದಾಗಿದೆ ಅಂತ ನಮ್ಮ ನೇಬರ್ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಒಮ್ಮತಕ್ಕ ನಾನು ಪುಳಿಮುಂಚಿ ಮಸಾಲೆ ಹೇಳಿದ್ರಲ್ಲ ಅದನ್ನ ಮಾಡಿ ಸ್ಟಾಕ್ ಮಾಡಿರ್ತೇನೆ ಅದರಲ್ಲಿ ನಾನು ಎಗ್ ಮತ್ತೆ ಫಿಶ್ ಎಲ್ಲ ಫ್ರೈ ಮಾಡ್ತೇನೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಅದು ಹುರ್ದು ಮಾಡೋದು ಒಂದು ಪುಳಿಮುಂಚಿಯನ್ನ ನಾನು ನಿಮಗೆ ಹೇಳಿ ಕೊಟ್ಟಿದ್ದೇನೆ ಈಗ ಹಸಿ ಮಸಾಲದಲ್ಲಿ ಸಹ ಪುಳಿಮುಂಚಿ ಹೇಗೆ ಮಾಡಬಹುದು ಇನ್ನೊಂದು ವೆರೈಟಿಯಲ್ಲಿ ನಾನು ಪುಳಿಮುಂಚಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ಅದಕ್ಕೆ ನಾನು ನೋಡಿ ಈಗ ಭೂತಾಯಿ ತುಂಬಾ ಬರ್ತಾ ಉಂಟು ನೋಡಿ ಇದು 100 ರೂಪಾಯಿದು ತರು ಭೂತಾಯಿ ನೋಡಿ ಇದು 100 ರೂಪಾಯಿದು ತರು ಭೂತಾಯಿ ಇದನ್ನ ಈಗ ಚಂದ ಮಾಡಿ ಕ್ಲೀನ್ ಮಾಡಿ ತರಬೇಕು ಇದನ್ನ ಚಂದ ಮಾಡಿ ಇದನ್ನ ಚಂದ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು ಮತ್ತು ವಿನೆಗರ್ ಹಾಕಿ ಸರಿ ತೇಪಿ ಲುಂಬಿ ತಂದ್ರೆ ಅದರ ಸ್ಮೆಲ್ ಹೋಗ್ತದೆ ನೋಡಿ ಈ ತರು ಭೂತಾಯಿಯ ನಾನು ಪುಳಿಮುಂಚಿ ಮಾಡಿ ತೊಳಿಸ್ತೇನೆ ತಲೆ ತರು ಭೂತಾಯಿದ ಪುಳಿಮುಂಚಿ ಎಂಚ ಮಲ್ಪುನು ಪಂದ ಪಜ್ಜಿ ಮಸಾಲದ ಪುಳಿಮುಂಚಿ ಎಂಚ ಮಲ್ಪುನು ಪಂದ ತ್ಯಾನಿಗಳಿಗಿನಿ ತೆರಿಪಾವೆ ಪುಳಿಮುಂಚಿ ಹಸಿ ಮಸಾಲ ಮಾಡುವ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕರಿ ಮೆಣಸು ನೋಡಿ ಒಂದು ಚಮಚ ಕರಿ ಮೆಣಸು ನೋಡಿ ಒಂದು ಹಿಡಿ ಕೆಂಪು ಮೆಣಸು ಇದನ್ನು ನಾನು ಬೇಯಿಸಿ ಇಟ್ಟಿದ್ದೇನೆ ಯಾಕೆ ಬೇಯಿಸಿ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಸ್ಮೂತ್ ಪೇಸ್ಟ್ ಬರ್ತದೆ ಒಂದು ಮತ್ತು ಚೆನ್ನಾಗಿ ಕಲರ್ ಬರ್ತದೆ ನೋಡಿ ಮೆಣಸು ಅದಕ್ಕೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸು ನೋಡಿ ನಾನು ಇಷ್ಟ ಹಾಕ್ತೇನೆ ಮೆಣಸು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ತೇನೆ ಈಗ ನೋಡಿ ಬೆಳ್ಳುಳ್ಳಿ ಹಾಕ್ತೇನೆ ನೋಡಿ ಕೊತ್ತಂಬರಿ ಒಂದು ಎರಡು ಚಮಚ ಕೊತ್ತಂಬರಿ ಹಾಕಿದೆ ನೋಡಿ ಇಷ್ಟೇ ಒಂದು ಚಿಟಿಕಿ ಓಮ ಒಂದೇ ಚೂರು ಚಿಟಿಕಿ ಮೆಂತೆ ನೋಡಿ ಇದು ಒಂದು ಅರ್ಧ ಚಮಚ ಜೀರಿಗೆ ಇದು ಇದಕ್ಕೆ ಕಾಯಿ ಹಾಕ್ಲಿಕ್ಕಿಲ್ಲ ಯಾವುದನ್ನು ನಾನು ಹುರಿಲಿಲ್ಲ ಕಾಯಿ ಹಾಕ್ಲಿಕ್ಕಿಲ್ಲ ಇದನ್ನು ಸಣ್ಣ ಪೇಸ್ಟ್ ಮಾಡುವ ಬೇಕಾದ್ರೆ ಸ್ವಲ್ಪ ಶುಂಠಿ ಹಾಕೊಳ್ಳುವ ಸ್ವಲ್ಪ ಇಡುವ ಶುಂಠಿ ಫ್ಲೇವರ್ ಇದಕ್ಕೆ ಎರಡು ಕಾಯಿ ಮೆಣಸು ಸ್ವಲ್ಪ ನೀರುಳ್ಳಿ ನೋಡಿ ಸ್ವಲ್ಪ ಸಾಕು ನೀರುಳ್ಳಿ ಇದನ್ನ ಹಾಕಿ ಫೈನ್ ಪೇಸ್ಟ್ ಮಾಡುವ ಆಮೇಲೆ ಏನು ಮಾಡಬೇಕಂತ ಹೇಳ್ತೇನೆ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಆಗಿದೆ ಇಲ್ಲಿ ಮಸಾಲಾ ಸಹ ರೆಡಿ ಆಗಿದೆ ಇನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಎಣ್ಣೆ ಬಿಸಿ ಆಗಿದೆ ಕಾಯಿ ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ಕರಿಬೇವು ಸ್ವಲ್ಪ ಬೇಕಾದ್ರೆ ಮೆಂತೆ ಹಾಕಬಹುದು ಬೇಡ ನಾನು ಕಡಿಯುವುದಕ್ಕೆ ಹಾಕಿದ್ದೇನೆ ಕಡಿಲಿಕ್ಕೆ ಹಾಕದಿದ್ರೆ ನೀವು ಮೆಂತೆಯನ್ನ ಇದಕ್ಕೆ ಹಾಕಿ ನೀರುಳ್ಳಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ನೀರುಳ್ಳಿಯ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ ಇದನ್ನು ಸಮ ಫ್ರೈ ಮಾಡ್ಬೇಕು ಮೀನಿಗೆ ನಾವು ಚಿಕನ್ಗೆ ಬ್ರೌನ್ ಮಾಡ್ತೇವೆ ಕೆಂಪು ಮಾಡ್ತೇವೆ ನೀರುಳ್ಳಿ ಆದರೆ ಮೀನಿಗೆ ಇದು ಕೆಂಪು ಮಾಡಬಾರದು ಒಳ್ಳೆದಾಗೋದಿಲ್ಲ ಈಗ ಟೊಮೆಟೊ ಹಾಕ್ತೇನೆ ಶುಂಠಿ ಹಾಕ್ತೇನೆ ಇದು ಚೆನ್ನಾಗಿ ಬೇಯಬೇಕು ಇದು ಎಷ್ಟು ಬೆಂದಿತ್ತು ಇದು ಎಷ್ಟು ಬೆಂದಿತ್ತು ಅಷ್ಟು ಟೇಸ್ಟ್ ಆಗ್ತದೆ ಸ್ವಲ್ಪ ಉಪ್ಪು ಹಾಕಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಳದಿ ಹುಡಿ ಹಾಕಿ ಇದನ್ನು ಬೇಯಲಿಕ್ಕೆ ನೋಡಿ ಇದೊಂದು ಮೆಥಡ್ ಪುಳಿಮುಂಚಿ ಮಾಡೋದು ಒಂದು ವಿಧಾನ ನಿಮಗೆ ಹೇಳಿಕೊಟ್ಟಿದ್ದೇನೆ ಹೇಗೆ ಮಾಡೋದಂತ ಇದು ಸೆಕೆಂಡ್ ಮೆಥಡ್ ಇನ್ನೊಂದು ರೀತಿಯಲ್ಲಿ ಸಹ ನಾನು ಪುಳಿಮುಂಚಿ ಮಾಡ್ತೇನೆ ಅದು ಮಸಾಲೆಯಲ್ಲಿ ಮಗುಚಿ ಇಡೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೇನೆ
ಎರಡು ಮೂರು ನಾಲ್ಕು ತರದಲ್ಲಿ ನಾನು ಬೂತಾಯಿ ಪುಳಿ ಮುಂಚಿ ಎಲ್ಲ ಮಾಡ್ತೇನೆ ಕಡದು ಮತ್ತು ಕಡಿಯದ ಸಹ ಮೆಣಸಿನ ಹುಡಿಯಲ್ಲಿ ಸಹ ಮಾಡಬಹುದು ನೋಡಿ ನಾನು ಈಗ ಮೀನು ಬರ್ತಾ ಉಂಟು ನಿಮಗೆ ನಮೂನೆ ನಮೂನೆ ಯಾವ ಯಾವ ರೀತಿಯಲ್ಲಿ ಎಲ್ಲ ಮಾಡಬಹುದು ಅಂತ ಹೇಳ್ಕೊಂಡು ನಾನು ಹೇಳಿ ಕೊಡ್ತೇನೆ ಹೋಗ್ತೇನೆ ನೀವು ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ ನೋಡಿ ಈಗ ಬೇಯಿಸುವ ನೋಡಿ ಜಾರಿಗೆ ಇದು ನಾವು ಮನೆಯಲ್ಲಿಯೇ ಜಾರಿಗೆ ತಗೊಂಡು ಸಸೆ ಮನೆಯಿಂದ ಜಾರಿಗೆ ತಗೊಂಡು ಅದನ್ನು ಒಣಗಿಸಿ ನಾವು ಮನೆಯಲ್ಲೇ ಮಾಡಿದು ಜಾರಿಗೆ ದೋಡು ಅದನ್ನು ನಾನು ನಿನ್ನೆ ರಾತ್ರಿ ಚಂದ ಮಾಡಿ ಬಿಸಿ ನೀರಲ್ಲಿ ಹಳದಿ ಮತ್ತು ಬಿಸಿ ನೀರು ಹಾಕಿ ತೊಳೆದು ಅದಕ್ಕೆ ಡಬ್ಬದಲ್ಲಿ ಹಾಕಿ ನೀರು ಹಾಕಿ ಇಟ್ಟಿದ್ದೇನೆ ನೋಡಿ ಇದು ಇದು ನನಗೆ ಮೀನು ಸಾರಿಗೆ ಒಳ್ಳೆದಾಗ್ತದೆ ಇದಕ್ಕೆ ನಮಗೆ ಪದಾರ್ಥಕ್ಕೆ ಎಷ್ಟು ಹುಳಿ ಬೇಕು ಅಷ್ಟು ನೀರನ್ನು ನಾನು ಇದರಲ್ಲಿ ಹಾಕ್ತೇನೆ ಇದು ಜಾರಿಗೆದ್ದು ನೀರು ಆ ಜಾರಿಗೆದ್ದು ನೀರು ನಾನು ಹಾಕ್ತಾ ಇದ್ದೇನೆ ಹುಳಿಗೆ ಹುಳಿ ನೋಡ್ಕೊಂಡು ಹಾಕಲಿ ಹಾಕಿ ಸ್ವಲ್ಪ ಕಮ್ಮಿ ಹಾಕಿ ಬೇಕಾದ್ರೆ ಮತ್ತೆ ಹಾಕಬಹುದು ಇದು ಈಗ ಇದರಲ್ಲಿ ಬೇಯಬೇಕು ಅಂದ್ರೆ ಆ ಜಾರಿಗೆದ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಓಕೆ ಇದನ್ನ ಬಾಯಿ ಮುಚ್ಚಿ ಬೇಯಿಸುವ ಕುದಿಬೇಕು ಇದು ಜಾರಿಗೆ ನೀರು ಚಂದ ಸ್ನ್ಯಾಶ್ ಆಗಬೇಕು ಹೀಗೆ ನೋಡಿ ಒಳ್ಳೆ ಈಗ ಕಡೆದಿಟ್ಟ ಮಸಾಲವನ್ನು ಹಾಕುವ ಬಾರಿ ಶೋಕದ ಪುಳಿ ಮುಚ್ಚಿ ನೋಡಿ ಈಗ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಹಾಕುದು ಇದನ್ನು ಚಂದ ಮಾಡಿ ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕು ನೋಡಿ ಇನ್ನೊಂದು ವಿಧ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನೋಡಿ ಈ ಹೀಗೆ ಮಸಾಲವನ್ನ ಮಾಡಿ ಗಟ್ಟಿ ಸಂದ ಮಾಡಿ ಕುದ್ದು ಇದನ್ನು ಸಹ ನೀವು ಕೂಡ ಒಂದು ಹೇರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಟ್ರೆ ನಿಮಗೆ ಬೇಕಾದಾಗ ಮೀನು ಪುಳಿ ಮುಂಚಿ ಎಗ್ ಪುಳಿ ಮುಂಚಿ ಚಿಕನ್ ಪುಳಿ ಮುಂಚಿ ಏನು ಬೇಕಾದ್ರೂ ಅದನ್ನು ಮಾಡ್ಕೊಳ್ಬಹುದು ಆದ್ರೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಯ್ತು ಈಗ ಸ್ವಲ್ಪ ನೀರು ಹಾಕುವ ನೀರು ಹಾಕಿ ನೋಡಿ ನಿಮಗೆ ಎಷ್ಟು ಹದ ಬೇಕು ತುಂಬಾ ಬೆಳ್ಳದಾಗೆ ಮಾಡಬೇಡಿ ಒಳ್ಳೆದಾಗುದಿಲ್ಲ ನೋಡಿ ಇಷ್ಟು ನೀರು ಹಾಕಿದೆ ನಾನು ಇದು ಚಂದ ಮಾಡಿ ಕುದಿ ಕುದಿದ ನಂತರ ಮೀನು ಹಾಕಬೇಕು ನೋಡಿ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ನೋಡಿ ಯಾವಾಗ್ಲೂ ಹಾಗೆ ಮೀನಿಗೆ ಉಂಟಲ್ಲ ಕಾಯಿ ಮೆಣಸು ಹಣ್ಣಾಗ್ತದಲ್ಲ ಕೆಂಪಾಗ್ತದಲ್ಲ ಅದು ಕಟ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಬಂಗಡೆಗೆ ಬೂತಾಯಿಗೆ ಸೈಡೆ ಮೀನಿಗೆ ಅದೇ ಒಳ್ಳೇದು ಇಲ್ದಿದ್ರೆ ಚೂರಿ ಮುಳ್ಳು ಅಂತ ಹೇಳಿ ಚೂರಿ ಮೆಣಸು ಅಂತ ಹೇಳ್ತಾರೆ ದೀರ್ಸಲ ಮುಂಚೆ ಅಂತ ತುಳುವಲ್ಲಿ ಹೇಳ್ತಾರೆ ಅದನ್ನು ಸಹ ಹಾಕಿ ನನ್ನ ಹತ್ರ ಇಲ್ಲ ಇಲ್ಲಿ ಮುಂಚೆ ತುಂಬಾ ಗಿಡ ಇತ್ತು ಈಗ ಇಲ್ಲ ಅದು ಹಾಕಿದ್ರು ಕೂಡ ತುಂಬಾ ಟೇಸ್ಟ್ ಆಗ್ತದೆ ನೋಡಿ ಮೀನನ್ನ ಇದು ತುಂಬಾ ಎಳ್ತು ಸಣ್ಣ ಸಣ್ಣ ಮೀನು ಬೇಯಲಿಕ್ಕೇನು ಹೆಚ್ಚು ಹೊತ್ತು ಬೇಡ ಇದು ಮಾಡಿ ಆವಾಗಲೇ ತಿನ್ನಬಾರ್ದು ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು ಆಗ ಮಸಾಲೆ ಎಲ್ಲ ಎಳ್ಕೊಳ್ತದೆ ಡ್ರೈ ಆಗಿ ಸಹ ಮಾಡ್ಕೊಳ್ಬಹುದು ನಮಗೆ ಗಸಿ ಬೇಕಂತ ಹೇಳಿದ್ರು ಸ್ವಲ್ಪ ಗಸಿ ಗಸಿ ಬೇಕು ಅಂತ ಹೇಳ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ನೀರುಳ್ಳಿ ಜಾಸ್ತಿ ಹಾಕಿದ್ದು ಅರ್ಧ ಟೊಮೆಟೊ ಜಾಸ್ತಿ ಹಾಕಿದ್ದು ಈಗ ಸೌಟ್ ಹಾಕಬಾರ್ದು ಕೈಯಲ್ಲೇ ನೋಡಿ ಬಟ್ಟೆ ಹಿಡ್ಕೊಳ್ಳಿ ನೋಡಿ ಹೀಗೆ ಸಣ್ಣ ಕುದಿಯಲ್ಲಿ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಬೇಕು ಅಲ್ಲಿಗೆ ಬಿಡು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಎಷ್ಟು ರುಚಿಯಾದ ಹಸಿ ಸಾಂಬಾರು ಪದಾರ್ಥ ಹಾಕಿ ಮಾಡಿದ ಪುಳಿ ಮುಂಚಿ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಬಹುದು ನೋಡಿ ಈಗ ಚಪ್ಪೆ ಆದ್ಮೇಲೆ ಇದು ಗಟ್ಟಿ ಆಗ್ತದೆ ನೋಡಿ ನೋಡಿ ಹೇಗೆ ಬಂದಿದೆ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ ನೋಡಿ ಇದು ನಾನು ಹೇಳಿದ್ರೆ ಗೊತ್ತಾಗುದಲ್ಲ ನೀವು ಈ ರೀತಿ ಮಾಡಿ ನೋಡಿ ಆಗ ನಿಕ್ಕೆ ಹೌದು ಅಟೆಲ್ಲ ರಸಿ ಮಮತಕ್ಕ ಹೇಳಿದ ಹೌದು ಭಾರಿ ಟೇಸ್ಟ್ ಆಗಿದೆ ಅಂತ ಹೇಳ್ತೀರಾ ಮನೆಯಲ್ಲಿ ಎಲ್ಲರೂ ಖುಷಿ ಪಡುವಾಗ ಓ ಹೌದು ಅವ್ರು ಹೇಳಿದ ಹೌದು ನಾವು ಹಾಗೇ ಮಾಡಿದೆವು ಅಂತ ಹೇಳ್ಕೊಂಡು ನೋಡಿ ಎಷ್ಟು ರುಚಿಯಾದ
ರುಚಿಯಾದ ನೀವುಸ ಮಾಡಿ ಮನೆಯವರಿಗೆಲ್ಲ ತುಂಬಾ ಖುಷಿ ಆಗ್ತದೆ ತುಳುನಾಡ ರೆಸಿಪಿ ಬೂತಾಯಿ ಪುಳಿ ಮುಂಚಿ ತುಳೆ ಬೂತಾಯಿ ಪುಳಿ ಮುಂಚಿ ರೆಡಿ ಅಂಡ್ ಇಂಚನೆ ಮಲ್ಪಲೆ ಯಾನ್ ಪಂಡ ಗೊತ್ತಾಪುಜಿ ನಿಗಲು ಮಲ್ತು ತುವೋಡು ಟೇಸ್ಟ್ ಮಲ್ತು ತುವೋಡು ಅದಗ ಗೊತ್ತಾಪುಜಿ।